ಬಾಡಿಗೆದಾರರಿಗೂ ಕೂಡ ಉಚಿತ ವಿದ್ಯುತ್ ಸಿಕ್ಕೇ ಸಿಗತ್ತೆ ಅಂತ ಹೇಳಿದ್ದಾರೆ. ಅದೊಂದು ಕನ್ಫ್ಯೂಷನ್ ಇತ್ತು ಈ ಲೈನಲ್ಲಿ, ಹಾಗಾಗಿ ಅದನ್ನು ಕೂಡ ಇದೀಗ ಕ್ಲಾರಿಫೈ ಕೊಟ್ಟಿದ್ದಾರೆ. 200 ಯೂನಿಟ್ ಬಳಸುವ ಎಲ್ಲರಿಗೂ ಫ್ರೀ ಕರೆಂಟ್ ಸಿಗತ್ತೆ ಅಂತ ಹೇಳಿದ್ದಾರೆ. ಯಾರು ಕಡು ಬಡವರಿದ್ದಾರೆ, ಯಾರು ಬಡವರಿದ್ದಾರೆ, ಅವರೆಲ್ಲರಿಗೂ ಉಚಿತ ಕರೆಂಟ್ ಸಿಗತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಈ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅಂತ ಹೇಳಿದಾರಲ್ಲ, ಅದನ್ನು ಹೆಂಗೆ ಮಾಡ್ತಾರೆ ಅಂತ ನೋಡಬೇಕು. ಎಸ್, ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಬಡವರಿಗೂ ಕೂಡ 200 ಯೂನಿಟ್ ಒಳಗೆ ಯೂಸ್ ಮಾಡುವಂಥ ಎಲ್ಲ ಬಡವರಿಗೂ ಕೂಡ ಫ್ರೀ ಯೋಜನೆ ಸಿಗತ್ತೆ. ವಾಣಿಜ್ಯ ಬಳಕೆದಾರರಿಗೆ ಫ್ರೀ ಯೋಜನೆ ಅನ್ವಯ ಆಗಲ್ಲ, ಅಂದರೆ ಕಮರ್ಷಿಯಲ್ಗೆ ಇರೋದಿಲ್ಲ. BJP ಸುಖ ಸುಮ್ಮನೆ ಗೊಂದಲ ಮೂಡಿಸ್ತಾ ಇದೆ. ಸರ್ಕಾರದ ಗೈಡ್ಲೈನ್ಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಬಾಡಿಗೆದಾರರು ಆತಂಕ ಪಡುವ ಅಗತ್ಯ ಇಲ್ಲ. ಗೃಹ ಜ್ಯೋತಿ ಗೈಡ್ಲೈನ್ಸ್ಗೆ ಸಿ ಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ, ಗೊತ್ತಾಯ್ತಾ? ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾದಂತಾಗುತ್ತೆ. ಒಬ್ಬರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 100 ಯೂನಿಟ್, ಒಬ್ಬರು 150, ಒಬ್ಬರು 180 ಎಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಹೊಸ ಮಾರ್ಗಸೂಚಿಯಿಂದ ಬಾಡಿಗೆದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ, ಗೊತ್ತಾಯ್ತಾ? ಕಮರ್ಷಿಯಲ್ಗೆ ಅನ್ವಯ ಆಗಲ್ಲ. ಈಗ ಬಾಡಿಗೆದಾರರು ಮನೆ ಯಜಮಾನರು ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗ್ತಿರ್ತಾರೆ, ಗೊತ್ತಾಯ್ತಾ? ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ. ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ, ಗೊತ್ತಾಯ್ತಾ? ಯಾರ್ಯಾರು ಬಡವರು ಇದ್ದಾರೆ, 200 ಯೂನಿಟ್ ಒಳಗಡೆ ಉಪಯೋಗಿಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾದಂತಾಗುತ್ತೆ. ಒಬ್ಬರು 50 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 60 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 70 ಯೂನಿಟ್ ಉಪಯೋಗಿಸ್ಬೋದು, ಒಬ್ಬರು 100 ಯೂನಿಟ್, ಒಬ್ಬರು 150, ಒಬ್ಬರು 180 ಎಲ್ಲ ಉಪಯೋಗಿಸ್ಬೋದು. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಬಾಡಿಗೆದಾರರಿಗೂ ಕೂಡ ಇದು ಅನ್ವಯ ಆಗುತ್ತೆ, ಬಾಡಿಗೆದಾರರಿಗೂ ಅನ್ವಯ ಆಗುತ್ತೆ, ಗೊತ್ತಾಯ್ತಾ? ಕಮರ್ಷಿಯಲ್ಗೆ ಅನ್ವಯ ಆಗಲ್ಲ. ಈಗ ಬಾಡಿಗೆದಾರರು ಮನೆ ಯಜಮಾನರು ಅವ್ರು ಕಮರ್ಷಿಯಲ್ಗೆ ಮಾಡ್ತಾ ಇದ್ರೆ ಅದಕ್ಕೆ ಉಪಯೋಗ ಆಗ್ತಿರ್ತಾರೆ, ಗೊತ್ತಾಯ್ತಾ? ಸೊ ಅದರಿಂದ ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ.